ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾ ಅಡ್ವೆಂಚರಸ್ ಮೂವಿ ಆದಂತಹ ದ ಬೀಚ್. ನ್ಯೂಯಾರ್ಕ್ನಲ್ಲಿ ಇರುವಂತಹ 24-25 ವರ್ಷದ ಯುವಕ ರಿಚರ್ಡ್ ಒಂದು ಕಾರ್ಪೊರೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ವರ್ಷಗಟ್ಟಲೆ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಮಾಡಿ ಅವನ ಲೈಫೇ ಬೋರ್ ಆಗಿ ಹೋಗುತ್ತೆ. ಹಾಗಾಗಿ ಅವನು ಒಂದು ಅಡ್ವೆಂಚರಸ್ ಸ್ಟೋರ್ ಒಂದನ್ನು ಪ್ಲಾನ್ ಮಾಡಿಕೊಂಡು ಬ್ಯಾಂಕಾಕ್ಗೆ ಬರ್ತಾನೆ. ಥೈಲ್ಯಾಂಡ್ಗೆ ಆತ ಟೂರಿಸ್ಟ್ ಆಗಿ ಬಂದಿರೋದಿಲ್ಲ, ಬದಲಿಗೆ ಟ್ರಾವೆಲರ್ ಆಗಿ ಬಂದಿರ್ತಾನೆ. ಆತ ಲೋಕಲ್ನಲ್ಲಿ ಇರುವಂಥ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ತಾನೆ. ಅವರ ಜೊತೆಯಲ್ಲೇ ಮಾತಾಡ್ತಾ ಅವರ ಕಲ್ಚರನ್ನು ಕಲಿತಾ ಒಂದು ಹೊಸದಾದ ಪ್ರಪಂಚಕ್ಕೆ ತನ್ನನ್ನು ತಾನು ರೂಢಿಸಿಕೊಳ್ಳತೊಡಗ್ತಾನೆ. ಹೀಗಾಗಿ ಆತ ಬ್ಯಾಂಕಾಕ್ನವರ ವಲಯದಲ್ಲಿ ಒಂದು ಸಣ್ಣ ರೂಮ್ನಲ್ಲಿ ಉಳ್ಕೊಂಡಿರ್ತಾನೆ. ಆತ ಒಂದಿನ ಸ್ನಾನ ಮಾಡಿಕೊಂಡು ತನ್ನ ರೂಮ್ಗೆ ಬರ್ತಾನೆ. ಆದರೆ ರೂಮ್ನ ಲಾಕ್ ಓಪನ್ ಆಗೋದಿಲ್ಲ. ಆಗ ಸಡನ್ ಆಗಿ ಬಂದಂತಹ ನೆನ್ಸಿ ಎನ್ನುವಂಥ ಯುವತಿ ಅವನ ಡೋರ್ನ ಲಾಕನ್ನು ಓಪನ್ ಮಾಡಿ ಕೊಡ್ತಾಳೆ. ರಿಚರ್ಡ್ ಫಸ್ಟ್ ಲುಕ್ಕಲ್ಲಿ ಅವಳಿಗೆ ಬೋಲ್ಡಾಗಿ ಹೋಗ್ತಾನೆ. ಅಷ್ಟರಲ್ಲಿ ಹಿಂದಿನಿಂದ ಬಂದಂತಹ ನ್ಯಾನ್ಸಿಯ ಬಾಯ್ಫ್ರೆಂಡ್ ಅವಳನ್ನು ಕರ್ಕೊಂಡು ರೂಮ್ಗೆ ಹೊರಟು ಹೋಗ್ತಾನೆ. ಇನ್ನು ರೂಮಲ್ಲಿ ರಿಚರ್ಡ್ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಮೇಲಿನ ರೂಮ್ನ ವಿಂಡೋದಿಂದ ಇಣುಕಿದಂತಹ ವ್ಯಕ್ತಿಯೊಬ್ಬ ರಿಚರ್ಡ್ನಿಂದ ಸಿಗರೇಟನ್ನು ಕೇಳ್ತಾನೆ. ಆಗ ರಿಚರ್ಡ್ ಹೇಳ್ತಾನೆ, ನನ್ನ ಹತ್ರ ಸಿಗರೇಟ್ ಇಲ್ಲ ಅಂತ. ಅದಕ್ಕೆ ಮೇಲಿದ್ದಂಥ ವ್ಯಕ್ತಿ, ನನ್ನ ಹತ್ರ ಇದೆ, ಮೇಲಕ್ಕೆ ಬಾ ದಮ್ಮಾಡೋಣ ಅಂತ ಇನ್ವೈಟ್ ಮಾಡ್ತಾನೆ. ಆಗ ಆತ ರಿಚರ್ಡ್ಗೆ ಹೇಳ್ತಾನೆ, ಇಲ್ಲಿಂದ ದೂರದ ಪ್ಲೇಸ್ ಒಂದರಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಐಲ್ಯಾಂಡ್ ಇದೆ. ಆ ಐಲ್ಯಾಂಡ್ ಸುತ್ತಲಿರೋ ನೀರೆಲ್ಲವೂ ಕೂಡ ತುಂಬ ತಿಳಿಯಾಗಿ ನೀಲಿ ಬಣ್ಣದಿಂದ ಕೂಡಿರುತ್ತೆ. ಅದರೊಳಗಿರುವಂಥ ಕಾಡು ಕೂಡ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ. ಒಂದು ರೀತಿಯಲ್ಲಿ ಭೂಮಿಯ ಮೇಲೆ ಸ್ವರ್ಗ ಏನಾದರೂ ಇದೆ ಅಂತಂದರೆ ಅದು ಆ ಐಲ್ಯಾಂಡೇ ಅಂತ ಹೇಳ್ತಾನೆ. ಆದರೆ ಆ ಐಲ್ಯಾಂಡ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ತುಂಬ ವರ್ಷಗಳಿಂದ ನಾನು ಅಲ್ಲಿಗೆ ಹೋಗಿದ್ದೆ, ನನ್ನ ಲೈಫನ್ನು ಅಲ್ಲಿ ತುಂಬ ಎಂಜಾಯ್ ಮಾಡಿದೆ. ಆದರೆ ಕೆಲವೊಂದು ಪ್ರಾಬ್ಲಮ್ಗಳಿಂದಾಗಿ ನಾನು ಅಲ್ಲಿಂದ ಹೊರಕ್ಕೆ ಬರಬೇಕಾಯಿತು ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ರಿಚರ್ಡ್ ತನ್ನ ರೂಮ್ಗೆ ಬರ್ತಾನೆ. ಆ ರೂಮ್ನ ಬಾಗಿಲಲ್ಲಿ ರಿಚರ್ಡ್ಗೊಂದು ಮ್ಯಾಪ್ ಸಿಗುತ್ತೆ. ಆ ಮ್ಯಾಪಲ್ಲಿ ಭೂಮಿಯ ಮೇಲಿರುವಂಥ ಸ್ವರ್ಗದಂಥ ದೀಪದ ನಕ್ಷೆ ಇರುತ್ತೆ. ಆಗ ರಿಚರ್ಡ್ಗೆ ಗೊತ್ತಾಗುತ್ತೆ, ಈ ಮ್ಯಾಪನ್ನು ನಿನ್ನೆ ಬೀಚ್ ಬಗ್ಗೆ ಮಾತಾಡಿದಂಥ ವ್ಯಕ್ತಿನೇ ಇಟ್ಟಿದ್ದಾನೆ ಅನ್ನೋದು ಅವನಿಗೆ ಅರ್ಥವಾಗುತ್ತೆ. ಆತ ಅವನ ರೂಮ್ಗೆ ಹೋಗ್ತಾನೆ. ಆದರೆ ಆ ರೂಮ್ ತುಂಬ ಭಯಾನಕವಾಗಿರುತ್ತೆ. ನಿನ್ನೆ ಮಾತಾಡಿದಂಥ ವ್ಯಕ್ತಿ ಇವತ್ತು ಸೂಸೈಡ್ ಮಾಡಿಕೊಂಡು ಸತ್ತೋಗಿರ್ತಾನೆ. ಆನಂತರ ರಿಚರ್ಡ್ ನ್ಯಾನ್ಸಿ ಮತ್ತು ಅವಳ ಬಾಯ್ಫ್ರೆಂಡ್ ಎಟಿಯಾನ್ ಹತ್ರಕ್ಕೆ ಬರ್ತಾನೆ. ಆ ಮ್ಯಾಪ್ನಲ್ಲಿದ್ದಂತಹ ಐಲ್ಯಾಂಡ್ನ ಬಗ್ಗೆ ಮಾತಾಡತೊಡಗ್ತಾನೆ. ನಾವು ಬ್ಯಾಂಕಾಕ್ಗೆ ಬಂದು ರೂಮಲ್ಲೇ ಉಳ್ಕೊಂಡ್ರೆ ಅಡ್ವೆಂಚರಸ್ ಆದಂತಹ ಏನೂ ಕೂಡ ನಮಗೆ ಸಿಗೋದಿಲ್ಲ, ಹಾಗಾಗಿ ನಾವೆಲ್ಲರೂ ಆ ಐಲ್ಯಾಂಡ್ಗೆ ಹೋಗೋಣ, ಅಲ್ಲಿ ಮಜಾ ಮಾಡೋಣ ಅಂತೆಲ್ಲ ಅವರಿಗೆ ಹೇಳ್ತಾನೆ. ರಿಚರ್ಡ್ನ ಮಾತನ್ನು ಕೇಳಿದಂತಹ ನೆನ್ಸಿ ಮತ್ತು ಅವಳ ಬಾಯ್ಫ್ರೆಂಡ್ ಇಬ್ಬರು ಕೂಡ ಐಲ್ಯಾಂಡ್ ಕಡೆ ಹೋಗೋದಕ್ಕೆ ಡಿಸೈಡ್ ಆಗ್ತಾರೆ. ಅಲ್ಲಿಂದ ಸುಮಾರು 24 ಗಂಟೆಗಳ ಪ್ರಯಾಣದ ನಂತರ ಒಂದು ಬೀಚನ್ನು ತಲುಪ್ತಾರೆ, ಯಾಕಂದರೆ ಅವರು ಅಲ್ಲಿಂದ ಮತ್ತೊಂದು ಬೋಟ್ನಲ್ಲಿ ಪ್ರಯಾಣಿಸಬೇಕಾಗಿರುತ್ತೆ. ನಂತರ ರಿಚರ್ಡ್ ಸ್ನಾನವನ್ನು ಮುಗಿಸಿಕೊಂಡು ತನ್ನ ಕಾಟೇಜ್ ಹತ್ರಕ್ಕೆ ಬರ್ತಾನೆ. ಆಗಲೂ ಕೂಡ ಅವನ ಕಾಟೇಜ್ನ ಡೋರ್ ಓಪನ್ ಆಗೋದಿಲ್ಲ. ಪಕ್ಕದ ರೂಮ್ ಹತ್ರನೇ ಇದ್ದಂತಹ ಇಬ್ಬರು ಯುವಕರು ರಿಚರ್ಡ್ನನ್ನು ಕರೆದು ಬ್ಯೂಟಿಫುಲ್ ಆದಂಥ ಐಲ್ಯಾಂಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಿನಗೆ ಆ ಐಲ್ಯಾಂಡ್ಗೆ ಹೋಗೋದಕ್ಕೆ ದಾರಿ ಏನಾದರೂ ಗೊತ್ತಾ ಅಂತ ಕೇಳ್ತಾರೆ. ಆದರೆ ರಿಚರ್ಡ್ ಆತನಿಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಚರ್ಡ್ ಆ ನಕ್ಷೆಯ ಡೂಪ್ಲಿಕೇಟ್ ಒಂದನ್ನು ತಯಾರಿಸ್ತಾನೆ. ನಿನ್ನೆ ಮಾತಾಡ್ತಾ ಇದ್ದಂಥ ಇಬ್ಬರು ಹುಡುಗರ ರೂಮ್ನ ಹತ್ತಿರ ಆ ಲೆಟರನ್ನು ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ನಂತರ ನ್ಯಾನ್ಸಿ, ಎಟಿಯಾನ್ ಮತ್ತು ರಿಚರ್ಡ್ ಇಬ್ಬರು ಕೂಡ ಒಂದು ಬೋಟ್ನಲ್ಲಿ ಪ್ರಯಾಣ ಮಾಡ್ತಾ ಮೇನ್ ಐಲ್ಯಾಂಡ್ ಹತ್ರಕ್ಕೆ ತಲುಪ್ತಾರೆ. ಅಲ್ಲಿಂದ ಇವರು ಹೋಗಬೇಕಾಗಿರುವಂಥ ಐಲ್ಯಾಂಡ್ ಹತ್ತತ್ರ 2 ಕಿಲೋಮೀಟರ್ಗಳ ದೂರದಲ್ಲಿರುತ್ತೆ. ಆದರೆ ಯಾವ ಬೋಟ್ನವರು ಕೂಡ ಆ ಐಲ್ಯಾಂಡ್ ಕಡೆ ಹೋಗುವಂತಹ ಧೈರ್ಯವನ್ನು ಮಾಡೋದಿಲ್ಲ. ಹಾಗಾಗಿ ರಿಚರ್ಡ್ ಮೊದಲಿಗೆ ನೀರಿಗೆ ಇಳಿದು ಈಜೆ ತೊಡಗ್ತಾನೆ. ಆ್ಯಂಡ್ ಮೂವರು ಕೂಡ ಈಜುತ್ತಾ ಅವರು ಹೋಗಬೇಕಾಗಿದ್ದಂಥ ಐಲ್ಯಾಂಡನ್ನು ತಲುಪ್ತಾರೆ. ಅಲ್ಲಿಂದ ನಡೀತಾ ಒಂದು ಸ್ವಲ್ಪ ದೂರಕ್ಕೆ ಹೋಗಿ ನೋಡ್ತಾರೆ, ಅಲ್ಲಿ ಎಕರೆಗಳಲ್ಲಿ ಬೆಳೆದಿರುವಂತಹ ಗಾಂಜಾ ತೋಟ ಕಾಣಿಸುತ್ತೆ. ಆಗ ರಿಚರ್ಡ್ಗೆ ಮರದ ಮೇಲೆ ಕುಳಿತಿರುವಂತಹ ಮಂಕಿಯೊಂದು ಕಾಣಿಸುತ್ತೆ. ಎಲ್ಲರೂ ಅದನ್ನು ನೋಡ್ತಾರೆ. ಅಷ್ಟರಲ್ಲಿ ಕೋತಿ ಕುಳಿತಿರುವಂತಹ ಮರದ ಕೆಳಗೆ ನಿದ್ರೆ ಮಾಡ್ತಾ ಇರುವಂತಹ ಅದರ ಮಾಲೀಕ ಕಾಣಿಸ್ತಾನೆ. ಆ್ಯಂಡ್ ಅವನ ಹತ್ರ ಕಲಾಶ್ನಿಕೋವ್ ಮಷಿನ್ ಗನ್ ಇದ್ದು ಆತ ತೋಟವನ್ನು ಕಾಯ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟರಲ್ಲಿ ಮಂಕಿ ತನ್ನ ಮಾಲೀಕನನ್ನು ಎಚ್ಚರಗೊಳಿಸುತ್ತೆ. ಆತ ತಕ್ಷಣ ಮೇಲೆಕ್ಕೆದ್ದು ಸುತ್ತಲೂ ಕೂಡ ಸರ್ಚ್ ಮಾಡತೊಡಗ್ತಾನೆ. ಜೊತೆಯಲ್ಲೇ ಅದೇ ಗಾಂಜಾ ಗಿಡಗಳ ಮಧ್ಯದಲ್ಲಿ ಅಡಗಿದ್ದಂತಹ ಹಲವಾರು ಜನ ಗನ್ಗಳನ್ನು ಹಿಡ್ಕೊಂಡು ಎದ್ದು ಬರತೊಡಗ್ತಾರೆ. ರಿಚರ್ಡ್ ನ್ಯಾನ್ಸಿ ಮತ್ತು ಎಟಿಯನ್ಗೆ ಇದು ಡೇಂಜರಸ್ ಜಾಗ ಅನ್ನೋದು ಅರ್ಥವಾಗುತ್ತೆ. ಮೂವರು ಕೂಡ ಗಿಡಗಳ ನಡುವೆ ತೆವಳ್ತಾ ಒಂದು ಡೆಡ್ ಎಂಡ್ ತಲುಪ್ತಾರೆ. ಅಲ್ಲಿಂದ ಮುಂದಕ್ಕೆ ಹೋಗೋದಕ್ಕೆ ದಾರಿಯೇ ಕಾಣಿಸಲ್ಲ, ಯಾಕಂದ್ರೆ ಆ ಡೆಡ್ ಎಂಡ್ನಿಂದ ಕೆಳಕ್ಕೆ ಒಂದು ಜಲಪಾತ ಹರಿತಾ ಇರುತ್ತೆ. ಇದನ್ನು ನೋಡಿದಂಥ ಎಟಿಯನ್ ಹೀಗೇನ್ ಮಾಡೋದು, ಹೇಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಅಂತ ರಿಚರ್ಡ್ನ ಮೇಲೆ ಜಗಳ ಮಾಡತೊಡಗ್ತಾನೆ. ಅಷ್ಟರಲ್ಲಿ ನ್ಯಾನ್ಸಿ ಅವರ ಹಿಂದಿನಿಂದ ಓಡ್ತಾ ಬಂದು ಜಲಪಾತದೊಳಕ್ಕೆ ಧುಮುಕ್ತಾಳೆ. ಅದನ್ನು ನೋಡಿದಂತಹ ಇವರಿಬ್ಬರು ಕೂಡ ಜಲಪಾತದಿಂದ ಕೆಳಕ್ಕೆ ಧುಮುಕ್ತಾರೆ ಮತ್ತು ಆ ನೀರಿನಲ್ಲಿ ಈಜಾಡ್ತಾ ಖುಷಿ ಪಡತೊಡಗ್ತಾರೆ. ಅಷ್ಟರಲ್ಲಿ ಕೆಟಿ ಎನ್ನುವಂಥ ವ್ಯಕ್ತಿಯೊಬ್ಬ ಕಾಣಿಸ್ತಾನೆ. ಆತ ನನಗೆ ಈ ಥರ ವಾಟರ್ ಫಾಲ್ಸ್ನಿಂದ ಕೆಳಕ್ಕೆ ಜಿಗಿಯೋದನ್ನು ಕಲಿಬೇಕಾದ್ರೆ ತುಂಬ ಟೈಮ್ ಹಿಡಿತು ಅಂತಾನೆ. ಆತ ಆ ದ್ವೀಪದಲ್ಲಿದ್ದಂಥ ಕಮ್ಯುನಿಟಿಯ ಮೆಂಬರ್ ಆಗಿರ್ತಾನೆ ಮತ್ತು ಅವನು ಈ ಮೂವರನ್ನು ಕೂಡ ಅವರು ವಾಸಿಸುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾನೆ. ಇನ್ನು ಅವರಿದ್ದಂಥ ಪ್ಲೇಸನ್ನು ನೋಡಿ ಈ ಮೂವರಿಗೂ ಕೂಡ ಅಮೇಝಿಂಗ್ ಅನ್ಸತೊಡಗುತ್ತೆ.
ಅಲ್ಲಿ ಹತ್ತತ್ರ 40 ಜನ ವಾಸ ಮಾಡ್ತಾ ಇರ್ತಾರೆ. ತುಂಬಾ ವರ್ಷಗಳ ಹಿಂದೆನೇ ಇಲ್ಲಿಗೆ ಬಂದಂತ ಅವರು ಸಣ್ಣ ಸಣ್ಣ ಗುಡಿಸಿಲುಗಳನ್ನು ನಿರ್ಮಿಸಿಕೊಂಡು ಅದರಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇರ್ತಾರೆ. ಅವರಿಗೆ ಜಾಬ್, ಸೊಸೈಟಿ, ಪೇರೆಂಟ್ಸ್, ಪಾರ್ಟ್ನರ್, ಹೌಸ್ ಲೋನ್, ಕಾರ್ ಲೋನ್, ಎಜುಕೇಷನ್, ಸ್ಯಾಲ್ರಿ, ಕಾರ್, ಬೈಕ್, ಮೊಬೈಲ್ ಏನೂ ಕೂಡ ಇರದೆ ಸರ್ವತಂತ್ರ ಸ್ವತಂತ್ರವಾಗಿ ತಮ್ಮ ಲೈಫನ್ನು ಕಳೀತಾ ಇರ್ತಾರೆ. ಕಾನೂನು ಕಟ್ಟಳೆಗಳು ಏನೂ ಕೂಡ ಇರದೆ ಪ್ರಕೃತಿಯೊಂದಿಗೆ ಬೆರೀತಾ ಅದರೊಂದಿಗೆ ಖುಷಿಯಾಗಿ ಬದುಕ್ತಾ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಮೂವರಿಗೆ ಸೆಲ್ ಅನ್ನುವಂಥ ಮಹಿಳೆ ಪರಿಚಯ ಆಗ್ತಾಳೆ. ಅವಳು ಆ ಕಮ್ಯುನಿಟಿಯ ಮುಂದಾಳು. ತುಂಬಾ ವರ್ಷಗಳ ಹಿಂದೆನೆ ಆಕೆ ಇಲ್ಲಿಗೆ ಬಂದಿದ್ದು. ತುಂಬಾ ಸಿಂಪಲ್ ಆಗಿ ಬದುಕಲು ಇಷ್ಟಪಡುವ ಜನರ ಜೊತೆ ಅವಳು ಕೂಡ ಬದುಕ್ತಾ ಇರ್ತಾಳೆ. ಅವಳು ರಿಚರ್ಡ್ ಅನ್ನ ಕೇಳ್ತಾಳೆ, ನೀವು ಇಲ್ಲಿಗೆ ಬರೋದಕ್ಕೆ ಮುಂಚೆ ಯಾರಿಗಾದ್ರೂ ಈ ಐಲ್ಯಾಂಡ್ನ ಬಗ್ಗೆ ಹೇಳಿದ್ರಾ ಅಥವಾ ಈ ಐಲ್ಯಾಂಡ್ ಮ್ಯಾಪನ್ನ ಯಾರಿಗಾದ್ರೂ ಕೊಟ್ಟಿದ್ದೀರಾ ಅಂತ ಕೇಳ್ತಾಳೆ. ಆಗ ರಿಚರ್ಡ್ ಸುಳ್ಳು ಹೇಳ್ತಾನೆ, ಇಲ್ಲ ಅಂತ. ಆನಂತರ ಸೆಲಿ ಆ ಮೂವರನ್ನು ಅವರ ಜೊತೆ ಬದುಕೋದಕ್ಕೆ ಅಲೋ ಮಾಡ್ತಾಳೆ. ಆನಂತರ ಆ ಕಮ್ಯುನಿಟಿಯಲ್ಲಿದ್ದಂಥ ಎಲ್ಲರೂ ಕೂಡ ಸ್ವಿಮ್ಮಿಂಗ್ ಮಾಡ್ತಾರೆ, ಫಿಶಿಂಗ್ ಮಾಡ್ತಾರೆ, ಗಾನಾ ಬಜಾನಗಳಿಂದ ಹುಚ್ಚೆದ್ದು ಕುಣಿತಾರೆ. ಅಷ್ಟು ಸುಂದರವಾದ ಪ್ಲೇಸನ್ನು ರಿಚರ್ಡ್ ಇಲ್ಲಿವರೆಗೂ ಕೂಡ ಆತ ನೋಡೇ ಇರೋದಿಲ್ಲ. ಎಲ್ಲರೂ ಕೂಡ ಅಲ್ಲಿ ಕಾನೂನು ಕಟ್ಟಳೆಗಳ ಭಯವಿಲ್ಲದೆ ಸರ್ವತಂತ್ರ ಸ್ವತಂತ್ರವಾಗಿ ಬದುಕತೊಡಗ್ತಾರೆ. ಅವರಲ್ಲಿ ಸಣ್ಣದಾಗಿ ಗಾಂಜಾ ಗಿಡಗಳ ವ್ಯವಸಾಯವನ್ನು ಮಾಡತೊಡಗ್ತಾರೆ. ಒಂದಷ್ಟು ಮಾಲನ್ನು ಹತ್ತಿರದಲ್ಲಿ ಇರುವಂಥ ಸಿಟಿಯಲ್ಲಿ ಮಾರಿ ಇವರಿಗೆ ಅತಿ ಅವಶ್ಯವಾಗಿ ಬೇಕಾಗುವಂತಹ ಒಂದಷ್ಟು ವಸ್ತುಗಳನ್ನು ಸಿಟಿಯಿಂದ ತೆಗೆದುಕೊಂಡು ಐಲ್ಯಾಂಡ್ಗೆ ಬರ್ತಾರೆ. ದಿನ ಕಳೀತಾ ಕಳೀತಾ ಹೋದಂತೆ ರಿಚರ್ಡ್ಗೆ ನ್ಯಾನ್ಸಿ ತುಂಬ ಇಷ್ಟವಾಗ್ತಾಳೆ. ಒಂದಿನ ನ್ಯಾನ್ಸಿ ರಿಚರ್ಡ್ನನ್ನು ಕರೆದುಕೊಂಡು ಬೀಚ್ನಲ್ಲಿ ಸುತ್ತಾಡೋದಕ್ಕೆ ಹೋಗ್ತಾಳೆ. ಈ ನಡುವೆ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಇಷ್ಟವಾಗಿ ಫಿಸಿಕಲ್ ಆಗಿ ಇಂಟಿಮೇಟ್ ಆಗ್ತಾರೆ. ನಂತರ ಇದೆಲ್ಲವೂ ಕೂಡ ಎಟಿಯನ್ಗೆ ಗೊತ್ತಾಗುತ್ತೆ ಮತ್ತು ಆತ ನ್ಯಾನ್ಸಿ ಜೊತೆಗಿನ ಸಂಬಂಧವನ್ನು ಬ್ರೇಕಪ್ ಮಾಡಿಕೊಳ್ತಾನೆ. ಬ್ರೇಕಪ್ನ ನಂತರ ನ್ಯಾನ್ಸಿ ಮತ್ತು ರಿಚರ್ಡ್ ಅವರಿಬ್ಬರ ನಡುವಿನ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡತೊಡಗ್ತಾರೆ. ಒಂದ್ಸಾರಿ ತುಂಬ ಮಳೆ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ರಿಚರ್ಡ್ ಫಿಶಿಂಗ್ ಮಾಡೋದಕ್ಕೆ ಸಮುದ್ರಕ್ಕೆ ಇಳಿತಾನೆ. ಒಂದಷ್ಟು ಮೀನುಗಳನ್ನು ಕೂಡ ಹಿಡಿದುಕೊಳ್ತಾನೆ. ನಂತರ ಆತ ಹೊರಕ್ಕೆ ನೋಡ್ತಾನೆ. ಬೀಚ್ನಲ್ಲಿ ಇರುವಂಥ ಗೆಳೆಯರು ಅವರೆಲ್ಲರೂ ಜೋರಾಗಿ ಕೂಗ್ತಾ ತನ್ನ ಕಡೆ ಓಡ್ತಾ ಬರ್ತಾ ಇರೋದನ್ನು ನೋಡ್ತಾನೆ. ಅಷ್ಟರಲ್ಲಿ ಅವನು ಹಿಂದಕ್ಕೆ ನೋಡ್ತಾನೆ, ಅವನ ಹಿಂದೆ ಶಾರ್ಕ್ ಬರ್ತಾ ಇರೋದು ಕಾಣಿಸುತ್ತೆ. ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ತುಂಬ ಫಾಸ್ಟಾಗಿ ಈಜೆ ತೊಡಗ್ತಾನೆ. ಆದರೆ ಶಾರ್ಕ್ ಅವನಿಗಿಂತಲೂ ವೇಗವಾಗಿ ಅವನ ಕಡೆ ನುಗ್ಗಿ ಬರುತ್ತೆ. ಆಗ ರಿಚರ್ಡ್ಗೆ ಅನಿಸುತ್ತೆ ತನ್ನ ಲೈಫ್ ಇಲ್ಲಿಗೆ ಎಂಡ್ ಆಗೋಯ್ತು ಅಂತ. ಆ್ಯಂಡ್ ಅದೇ ಕ್ಷಣ ಅವನಿಗನ್ಸುತ್ತೆ ತನಗೆ ಸುಮ್ಮನೆ ಸೋತೋಗ್ಬಾರ್ದು, ಬದುಕಿರುವಂಥ ಕೊನೆ ಕ್ಷಣದವರೆಗಾದರೂ ಫೈಟ್ ಮಾಡಲೇಬೇಕು ಅಂದ್ಕೊಳ್ತಾನೆ. ಹೀಗಾಗಿ ರಿಚರ್ಡ್ ರಿವರ್ಸ್ ಆಗಿ ಶಾರ್ಕ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅದರೊಂದಿಗೆ ಫೈಟ್ ಮಾಡಿ ಶಾರ್ಕನ್ನು ಕೊಂದು ಹಾಕ್ತಾನೆ. ಅವನ ಈ ಹೋರಾಟವನ್ನು ನೋಡಿದಂತಹ ಅಲ್ಲಿದ್ದಂತಹ ಅವನ ಗೆಳೆಯರೆಲ್ಲರೂ ಕೂಡ ಬೇಷ್ ಅಂತಾರೆ. ನಂತರ ಅವರಿಗೆ ಅತಿ ಅವಶ್ಯವಾಗಿ ಬೇಕಾಗಿದ್ದಂತಹ ಒಂದಷ್ಟು ವಸ್ತುಗಳು ಖಾಲಿಯಾಗಿದ್ದರಿಂದ ಆ ಕಮ್ಯುನಿಟಿಯ ಲೀಡರ್ ಸಿಲಿ ರಿಚರ್ಡ್ನನ್ನು ಕರೆದುಕೊಂಡು ಸಿಟಿಯ ಕಡೆ ಹೋಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ರಿಚರ್ಡ್ ಮತ್ತು ಸಿಲಿ ಸಿಟಿಯೊಳಗೆ ಬಂದಿರ್ತಾರೆ. ರಿಚರ್ಡ್ಗೆ ಸಿಟಿಯೊಳಗಿನ ಉಚ್ಚೆಬ್ಬಿಸುವ ಕುಣಿತ, ಟ್ರಿಕ್ಸ್ನ ಪ್ರಪಂಚ, ಅಲ್ಲಿನ ಗಲಾಟೆಗಳು ಇವನಿಗೆ ತುಂಬ ರೇಜ್ಗೆ ಹುಟ್ಟಿಸ್ತವೆ. ಆತ ಬೇಗ ಐಲ್ಯಾಂಡ್ಗೆ ವಾಪಸ್ ಹೋಗ್ಬಿಡ್ಬೇಕು ಅಂದ್ಕೊಳ್ತಾನೆ. ನಂತರ ರಿಚರ್ಡ್ನನ್ನು ಇಬ್ಬರು ಹುಡುಗರು ಮೀಟ್ ಆಗ್ತಾರೆ. ಅವರಿಬ್ಬರು ಕೂಡ ಇಲ್ಲಿಗೆ ಬರೋದಕ್ಕೆ ರಿಚರ್ಡೇ ಕಾರಣ ಆಗಿರ್ತಾನೆ. ಯಾಕಂದರೆ ಆತ ಇಲ್ಲಿಗೆ ಬರೋದಕ್ಕೂ ಮೊದಲೇ ಡುಪ್ಲಿಕೇಟ್ ಮಾಡಿದಂಥ ಮ್ಯಾಪನ್ನು ಅವರ ಬಾಗಿಲತ್ರ ಇಟ್ಟು ಬಂದಿರ್ತಾನೆ. ಇನ್ನು ಕಮ್ಯುನಿಟಿ ಲೀಡರ್ ಆದಂತಹ ಸೆಲಿಗೆ ಈ ವಿಷಯವೆಲ್ಲವೂ ಕೂಡ ಗೊತ್ತಾಗುತ್ತೆ. ರಿಚರ್ಡ್ ಮ್ಯಾಪನ್ನು ಆ ಹುಡುಗರಿಗೆ ಕೊಟ್ಟಿದ್ದಾನೆ ಮತ್ತು ತಮ್ಮ ಹತ್ರ ಸುಳ್ಳು ಹೇಳಿದ್ದಾನೆ ಅಂತ ಸಿಟ್ಟಾಗ್ತಾಳೆ. ನಂತರ ಅವಳು ರಿಚರ್ಡ್ಗೆ ಹೇಳ್ತಾಳೆ, ನೀನು ಹೊರಗಿನ ಪ್ರಪಂಚಕ್ಕೆ ಆ ಐಲ್ಯಾಂಡ್ ಬಗ್ಗೆ ಹೇಳಿರುವಂಥ ವಿಷಯವನ್ನು ನಾನು ಸೀಕ್ರೆಟ್ ಆಗಿ ಇಡ್ತೀನಿ, ಆದರೆ ಅದಕ್ಕೆ ಬದಲಾಗಿ ನೀನು ನನ್ನ ಜೊತೆ ಬೆಡ್ ಶೇರ್ ಮಾಡಬೇಕು ಅಂತ ಕೇಳ್ತಾಳೆ. ರಿಚರ್ಡ್ ಅವಳ ಬೇಡಿಕೆಯನ್ನು ಒಪ್ಪಿಕೊಳ್ತಾನೆ. ಆನಂತರ ಅವರಿಬ್ಬರು ಕೂಡ ಅವಶ್ಯಕವಾದ ಸಾಮಾನುಗಳನ್ನು ತೆಗೆದುಕೊಂಡು ಐಲ್ಯಾಂಡನ್ನು ಸೇರಿಕೊಳ್ತಾರೆ. ಕೆಲವು ದಿನಗಳ ನಂತರ ಆ ಕಮ್ಯುನಿಟಿಯಲ್ಲಿ ಇರುವಂತಹ ಒಂದಿಬ್ಬರು ಫಿಶಿಂಗ್ ಮಾಡ್ತಾ ಇರಬೇಕಾದ್ರೆ ಶಾರ್ಕ್ ಅವರ ಮೇಲೆ ಅಟ್ಯಾಕ್ ಮಾಡಿ ತೀವ್ರವಾಗಿ ಗಾಯಗೊಳಿಸಿರುತ್ತೆ. ಆ ಘಟನೆಯಲ್ಲಿ ಒಬ್ಬ ಆತ ಸತ್ತು ಹೋಗಿದ್ದರೆ ಮತ್ತೊಬ್ಬ ತೀವ್ರವಾಗಿ ಗಾಯಗೊಂಡಿರ್ತಾನೆ. ಗಾಯಗೊಂಡಿರುವಂಥ ಆತನನ್ನು ಸಿಟಿಗೆ ಸಾಗಿಸೋದು ಅಂದರೆ ತುಂಬ ಕಷ್ಟದ ಕೆಲಸ. ಇನ್ನು ಡಾಕ್ಟರನ್ನೇ ಇಲ್ಲಿಗೆ ಕರ್ಕೊಂಡು ಬರೋಣ ಅಂದರೆ ಅದಕ್ಕೆ ಕಮ್ಯುನಿಟಿ ಒಪ್ಪಲ್ಲ. ಯಾಕಂದರೆ ಈ ಐಲ್ಯಾಂಡ್ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅನ್ನೋದು ಅಲ್ಲಿನ ಅಲಿಖಿತ ನಿಯಮ. ಇನ್ನು ಗಾಯಗೊಂಡಿದ್ದಂಥ ವ್ಯಕ್ತಿ ಎರಡು ದಿನಗಳಾದರೂ ಕೂಡ ಜೋರಾಗಿ ಕೂಗಾಡ್ತಾ ತೀವ್ರವಾಗಿ ನರಳ್ತಾ ಇರ್ತಾನೆ. ಅದನ್ನು ಕೇಳ್ತಾ ಕೇಳ್ತಾ ಆ ಕಮ್ಯುನಿಟಿಯವರ ಮನಸ್ಥಿತಿ ಕೂಡ ಕುಗ್ಗಿ ಹೋಗ್ತಾ ಹೋಗುತ್ತೆ. ಆಗ ಸಿಲಿ ಡಿಸೈಡ್ ಮಾಡ್ತಾಳೆ, ಇಂಜುರಿ ಆಗಿರುವಂಥ ಕೃಷ್ಣ ಅನ್ನೋ ವ್ಯಕ್ತಿಯನ್ನು ಕಾಡಿನ ಮಧ್ಯದಲ್ಲಿ ಕರ್ಕೊಂಡೋಗ್ಬಿಡ್ಬೇಕು, ಆತ ಅವನ ಲೈಫನ್ನು ಬೇಕಾದ ಹಾಗೆ ಮೂವ್ ಆನ್ ಆಗಲಿ ಅಂತ. ಆದರೆ ಇದನ್ನು ಎಟಿಯನ್ ವಿರೋಧಿಸ್ತಾನೆ. ಆದರೆ ಅಲ್ಲಿದ್ದವರು ಅವನ ಮಾತನ್ನು ಇನ್ನೂ ಕೂಡ ಕೇಳದೆ ಕ್ರಿಸ್ಟೊ ಅನ್ನುವಂಥ ವ್ಯಕ್ತಿಯನ್ನು ಕಾಡಿನ ಮಧ್ಯದಲ್ಲಿ ಇಳಿಸಿ ವಾಪಸ್ ಬಂದುಬಿಡ್ತಾರೆ. ಆದರೆ ಎಟಿಯನ್ ಮಾತ್ರ ಗಾಯಗೊಂಡು ಬಿದ್ದಿರುವಂಥ ವ್ಯಕ್ತಿ ಆತ ನಮ್ಮ ಗ್ರೂಪಲ್ಲೇ ಇದ್ದಂಥ ಗೆಳೆಯ, ಅವನನ್ನು ಈಗ ಬಿಟ್ಟು ಹೋಗೋದು ಸರಿ ಇಲ್ಲ ಅಂದ್ಕೊಂಡು ಅವನನ್ನು ನೋಡಿಕೊಳ್ತಾ ಫಾರೆಸ್ಟ್ನಲ್ಲಿ ಉಳಿದು ಬಿಡ್ತಾನೆ. ಇನ್ನು ರಿಚರ್ಡ್ ರಾತ್ರಿ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಸೆಲಿ ಅವನನ್ನು ಕರೆದುಕೊಂಡು ಹೋಗ್ತಾಳೆ. ಅವರ ಹತ್ರ ಇರುವಂಥ ದುರ್ಬೀನಿನಿಂದ ದೂರದ ಐಲ್ಯಾಂಡ್ ಹತ್ರ ಕಾಣಿಸ್ತಾ ಇರುವಂತಹ ವ್ಯಕ್ತಿಗಳನ್ನು ತೋರಿಸ್ತಾಳೆ.
ಆ್ಯಂಡ್ ಅಲ್ಲಿ ಕಾಣಿಸ್ತಾ ಇದ್ದಂಥ ವ್ಯಕ್ತಿಗಳು ರಿಚರ್ಡ್ಗೆ ಬಾರ್ನಲ್ಲಿ ಮೀಟಾದವರಾಗಿರ್ತಾರೆ. ಆಗ ಸಿಲಿ ಅವನಿಗೆ ಹೇಳ್ತಾಳೆ, ಆ ವ್ಯಕ್ತಿಗಳು ಈ ಐಲ್ಯಾಂಡ್ಗೆ ಬರದೆ ವಾಪಸ್ ಹೋಗೋವರೆಗೂ ಇಲ್ಲೇ ಇರಬೇಕಂತಲೂ ಅವರನ್ನು ಹೇಗಾದರೂ ಮಾಡಿ ಅಲ್ಲಿಂದ ವಾಪಸ್ ಕಳಿಸಬೇಕಂತಲೂ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆ ನೈಟ್ ನ್ಯಾನ್ಸಿ ರಿಚರ್ಡ್ ಹತ್ರಕ್ಕೆ ಬರ್ತಾಳೆ ಮತ್ತು ಅವನ ಮುಖಕ್ಕೆ ಬಾರಿಸ್ತಾಳೆ. ಯಾಕಂದರೆ ವಾಪಸ್ ಹೋಗಿದ್ದಂಥ ಸಿಲಿ ಆ ಸಿಟಿಯಲ್ಲಿ ನಡೆದಂತಹ ವಿಷಯ ಎಲ್ಲವನ್ನೂ ಕೂಡ ತನ್ನ ಕಮ್ಯುನಿಟಿಯ ಜನರೆದುರು ಹೇಳಿಕೊಂಡಿರ್ತಾಳೆ. ಆ ಟೈಮಲ್ಲಿ ನ್ಯಾನ್ಸಿಗೆ ಸಿಲಿ ಮತ್ತು ರಿಚರ್ಡ್ ನಡುವಿನ ಸಂಬಂಧದ ಬಗ್ಗೆ ಗೊತ್ತಾಗಿ ರಿಚರ್ಡ್ ಜೊತೆಗಿನ ಸಂಬಂಧವನ್ನು ಮರೆದುಕೊಂಡು ವಾಪಸ್ ಎಟಿಯನ್ ಹತ್ರಕ್ಕೆ ಹೊರಟು ಹೋಗ್ತಾಳೆ. ಇದಾದ ನಂತರ ರಿಚರ್ಡ್ ಅಲ್ಲೇ ಉಳಿದುಕೊಳ್ತಾನೆ, ಅಲ್ಲಿ ಏನು ಸಿಗುತ್ತೋ ಅದನ್ನು ಸೇವಿಸ್ತಾನೆ, ಒಂದಷ್ಟು ಮತ್ತು ಪದಾರ್ಥಗಳನ್ನು ಕೂಡ ತಗೊಳ್ತಾ ಇರ್ತಾನೆ. ಆತ ದಿನೇ ದಿನೇ ಒಂಟಿತನದಿಂದ ಕಳೆಯತೊಡಗಿ ಹ್ಯಾಲುಸಿನೇಷನ್ಗೆ ಒಳಗಾಗ್ತಾನೆ. ಆತ ಭ್ರಮೆಗಳ ನಡುವೆ ತೇಲಾಡತೊಡಗ್ತಾನೆ. ಆ ಟೈಮಲ್ಲಿ ಒಂದಷ್ಟು ಜನ ಆ ಐಲ್ಯಾಂಡ್ಗೆ ಬಂದು ಆ ಗಾಂಜಾ ತೋಟದ ನಡುವೆ ನಡೆತೊಡಗ್ತಾರೆ. ಆ ಟೈಮಲ್ಲಿ ಅಲ್ಲೇ ಇದ್ದಂತಹ ಗಾಂಜಾ ತೋಟದ ಗ್ಯಾಂಗ್ ಅವರೆಲ್ಲರನ್ನೂ ಕೂಡ ಶೂಟ್ ಮಾಡಿ ಕೊಂದು ಹಾಕ್ತಾರೆ. ಇದನ್ನು ನೋಡಿದಂಥ ರಿಚರ್ಡ್ ಅಲ್ಲಿಂದ ಓಡತೊಡಗ್ತಾನೆ. ಆದರೆ ಗಾಂಜಾ ತೋಟದ ವ್ಯಕ್ತಿಯೊಬ್ಬ ಕೂಡ ರಿಚರ್ಡ್ ಓಡ್ತಾ ಇರೋದನ್ನು ನೋಡ್ತಾನೆ ಮತ್ತು ಅವನನ್ನು ಓಡಿಸಿಕೊಂಡು ಬರ್ತಾನೆ. ಆದರೆ ಅಕಸ್ಮಾತ್ ಆಗಿ ಅವನ ಕೆಳಕ್ಕೆ ಬಿದ್ದು ಗಾಯಗೊಳ್ತಾನೆ. ಇನ್ನು ರಿಚರ್ಡ್ ಅಲ್ಲಿಂದ ತಪ್ಪಿಸಿಕೊಳ್ತಾ ನ್ಯಾನ್ಸಿ ಮತ್ತು ಎಟಿಯನ್ ಹತ್ರಕ್ಕೆ ಹೋಗ್ತಾನೆ. ಇನ್ನು ಎಟಿಯನ್ ಹತ್ರನೇ ಗಾಯಗೊಂಡಿದ್ದಂಥ ಕೃಷ್ಣ ಅನ್ನೋ ವ್ಯಕ್ತಿ ಕೂಡ ಸಾಯುವ ಸ್ಥಿತಿ ತಲುಪಿರ್ತಾನೆ. ಆಗ ರಿಚರ್ಡ್ ಅವ್ರಿಗೆ ಹೇಳ್ತಾನೆ, ನಾವು ತಕ್ಷಣ ಇಲ್ಲಿಂದ ಜಾಗ ಖಾಲಿ ಮಾಡಿ ಹೊರಟು ಬಿಡಬೇಕು ಅಂತ. ಯಾಕಂದರೆ ನಮ್ಮನ್ನೇ ಫಾಲೋ ಮಾಡಿಕೊಂಡು ಒಂದಷ್ಟು ಜನ ಈ ಐಲ್ಯಾಂಡ್ಗೆ ಬಂದರು, ಆದರೆ ಅಲ್ಲಿದ್ದಂತಹ ಗಾಂಜಾ ಮಾಫಿಯಾದವರು ಅವರನ್ನೆಲ್ಲ ಶೂಟ್ ಮಾಡಿ ಕೊಂದು ಹಾಕಿದ್ರು, ಹಾಗಾಗಿ ನಾವು ಈ ಐಲ್ಯಾಂಡ್ನಿಂದ ಹೊರಕ್ಕೆ ಹೋಗಲೇಬೇಕು ಅಂತ ಹೇಳ್ತಾನೆ. ಎಟಿಯನ್ ಮತ್ತು ನ್ಯಾನ್ಸಿ ಅಲ್ಲಿಂದ ಓಡತೊಡಗ್ತಾರೆ. ಆದರೆ ರಿಚರ್ಡ್ ಮಾತ್ರ ಗಾಯಗೊಂಡಿದ್ದಂಥ ಕ್ರಿಸ್ಟೋ ಹತ್ರನೇ ಉಳಿತಾನೆ. ನಂತರ ರಿಚರ್ಡ್ಗೆ ಇಷ್ಟವಿರದಿದ್ದರೂ ಕೂಡ ಕ್ರಿಸ್ಟೋ ನರಳಿ ನರಳಿ ಸಾಯೋದಕ್ಕಿಂತ ಒಂದೇ ಸಾರಿ ಸತ್ಬಿಡಲಿ ಅಂದ್ಕೊಂಡು ಅವನನ್ನು ಉಸಿರುಗಟ್ಟಿಸಿ ಕೊಂದು ಹಾಕ್ತಾನೆ. ಇನ್ನು ರಿಚರ್ಡ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ಒಂದು ಗ್ಯಾಂಗ್ ಅವನನ್ನು ಹೊಡೆದು ಸೆಲಿ ಹತ್ರಕ್ಕೆ ಎಳ್ಕೊಂಡು ಬರುತ್ತೆ. ಐಲ್ಯಾಂಡ್ನೊಳಕ್ಕೆ ಬಂದಿದ್ದಂಥ ನಾಲ್ಕು ಜನರನ್ನು ಕೊಂದಿದ್ದಂತಹ ಆ ಗಾಂಜಾ ಮಾಫಿಯಾ ಲೀಡರ್ ಸಿಲಿಗೆ ಹೇಳ್ತಾನೆ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ಇಲ್ಲಿಗೆ ಯಾರನ್ನೂ ಕೂಡ ಕರ್ಕೊಂಡು ಬರಬಾರ್ದು ಅಂತ, ಆದರೂ ಕೂಡ ಒಂದಷ್ಟು ಜನ ಈ ಐಲ್ಯಾಂಡ್ಗೆ ಬರ್ತಾ ಇದ್ರೆ ಹಾಗಾಗಿ ನೀವೆಲ್ಲರೂ ಕೂಡ ಈ ಕ್ಷಣವೇ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ವಾರ್ನಿಂಗ್ ಮಾಡ್ತಾನೆ. ಅದಕ್ಕೆ ಸಿಲಿ ಹೇಳ್ತಾಳೆ, ನಾವು ತುಂಬ ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ವಿ, ಇಲ್ಲೇ ಜೀವನ ನಡೆಸ್ತಾ ಇದ್ವಿ, ಹಾಗಾಗಿ ಇನ್ನು ಮುಂದೆ ಕೂಡ ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಾಳೆ. ಆದರೆ ಇದೆಲ್ಲ ಪ್ರಾಬ್ಲಮ್ಗಳಿಗೂ ಕೂಡ ಕಾರಣ ಈ ರಿಚರ್ಡ್, ಆತನಿಂದಲೇ ಇದೆಲ್ಲವೂ ಆಯಿತು ಅಂತಾಳೆ. ಆಗ ಗಾಂಜಾ ಮಾಫಿಯಾ ಲೀಡರ್ ಹೇಳ್ತಾನೆ, ಇಲ್ಲಿರುವಂಥ ರಿಚರ್ಡ್ನನ್ನು ನೀನು ಕೊಂದಾಕಿದ್ರೆ ನೀನು ಮತ್ತೆ ಇಲ್ಲೇ ಇರ್ಬೋದು ಅಂತ ಹೇಳಿ ಅವಳ ಕೈಗೆ ಒಂದು ಗನ್ನನ್ನು ಕೊಟ್ಟು ಹೋಗ್ತಾನೆ. ಆದರೆ ಆ ಗನ್ನಲ್ಲಿ ಒಂದೇ ಒಂದು ಬುಲೆಟ್ ಇರುತ್ತೆ. ಆಗ ಸೆಲಿ ಹೇಳ್ತಾಳೆ, ಈ ಲಕ್ಕಿ ಗೇಮಲ್ಲಿ ನೀನು ಉಳ್ಕೊಂಡ್ರೆ ಅದು ನಿನ್ನ ಅದೃಷ್ಟ ಅಂತಾಳೆ. ಸೆಲಿ ಶೂಟ್ ಮಾಡ್ತಾಳೆ, ಆದರೆ ಗನ್ ಫೈರ್ ಆಗೋದಿಲ್ಲ. ರಿಚರ್ಡ್ ಅದೃಷ್ಟದ ಆಟದಲ್ಲಿ ಗೆಲ್ತಾನೆ. ತದನಂತರ ಅಲ್ಲಿದ್ದವರೆಲ್ಲರೂ ಕೂಡ ಸಿಲಿ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ತಾರೆ. ಆಕೆ ತಾನು ಉಳಿದುಕೊಳ್ಳೋದಕ್ಕೆ, ತಾನು ಲೀಡರ್ ಆಗೋದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾಳೆ ಅನ್ನೋದು ಅವರಿಗೆ ಅರ್ಥವಾಗುತ್ತೆ. ಹೀಗಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಆ ಐಲ್ಯಾಂಡನ್ನು ಬಿಟ್ಟು ಹೊರಟು ಹೋಗ್ತಾರೆ. ಹೀಗೆ ಒಂದು ವರ್ಷ ಕಳೆದು ಹೋಗುತ್ತೆ. ರಿಚರ್ಡ್ ಕೂಡ ಐಲ್ಯಾಂಡನ್ನು ಬಿಟ್ಟು ಬಂದು ಹೊರ ಜಗತ್ತಿನಲ್ಲಿ ಬದುಕ್ತಾ ಇರ್ತಾನೆ. ಆದರೂ ಕೂಡ ಆಗಾಗ ಆ ಐಲ್ಯಾಂಡ್ನಲ್ಲಿದ್ದಾಗ ಇದ್ದಂತಹ ಬ್ಯೂಟಿಫುಲ್ ಡೇಸ್ ನೆನಪಿಗೆ ಬರ್ತಾ ಇರ್ತವೆ. ಆ್ಯಂಡ್ ಅವನ ಜೀವನದ ಅತ್ಯುತ್ತಮವಾದಂಥ ದಿನಗಳನ್ನು ಆತ ಆ ಐಲ್ಯಾಂಡ್ನಲ್ಲೇ ಕಳೆದಿರ್ತಾನೆ. ಅಷ್ಟರಲ್ಲಿ ರಿಚರ್ಡ್ಗೆ ನ್ಯಾನ್ಸಿಯ ಮೇಲ್ ಬರುತ್ತೆ. ಅದನ್ನು ಓಪನ್ ಮಾಡಿ ನೋಡಿದಾಗ ಆ ಐಲ್ಯಾಂಡ್ನಲ್ಲಿ ಎಲ್ಲರೂ ತೆಗೆಸಿಕೊಂಡಿದ್ದಂತಹ ಗ್ರೂಪ್ ಫೋಟೋ ಕಾಣಿಸುತ್ತೆ. ಅದನ್ನು ನೋಡಿದಾಗ ರಿಚರ್ಡ್ನ ಮನಸ್ಸಿನಲ್ಲಿ ಖುಷಿ ಅಲೆಗಳು ಅದು ಹೋಗ್ತವೆ. ಕಾನೂನು ಕಟ್ಟಳೆಗಳಿಲ್ಲದ, ಯಾವುದೇ ಒತ್ತಡಗಳಿಲ್ಲದ ಆ ಸುಂದರವಾದ ಬದುಕು ಇಷ್ಟು ಚೆನ್ನಾಗಿತ್ತು ಅಂದ್ಕೊಳ್ತಾನೆ. ಆದರೆ ಅದು ಕೂಡ ಬರ್ತಾ ಬರ್ತಾ ಮಾಮೂಲಿ ಜಗತ್ತಿನಂತೆ ಬದಲಾಗತೊಡಗಿದ್ದು ವಿಪರ್ಯಾಸವೆನಿಸತೊಡಗುತ್ತೆ. ನಮಸ್ಕಾರ.